ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರ್ಮಲಾ ಕನ್ನಡ ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಕ್ಕತ್ತೀನಿ ನೋಡ್ರಿ. ನಾವು ಎಲ್ಲರೂ ಆರಾಮಾಗಿದ್ದೀವಿ. ಇವತ್ತಿನ ಲಾಗ್ ವೆರಿ ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಏನೇನಿದೆ ಅಂತ ನೋಡಿಕೊಂಡು ನನಗೆ ಕಮೆಂಟ್ ಮಾಡಿರಿ. ಸೊ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ, ಯಾಕಂದರೆ ತುಂಬ ತುಂಬ ಹೆಣ್ಮಕ್ಳಿಗೆ ಸ್ಪೆಷಲ್ ಆಗಿತ್ತು. ಸೊ ಹಾಗಾಗಿ ಈ ವಿಡಿಯೋನ ಹಾಕ್ತಾ ಇದ್ದೀನಿ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ ನೋಡಿರಿ, ಇಲ್ಲೆಲ್ಲರೂ ಮುತ್ತೈದರು ಕುಂತಾರಲ್ಲ, ಯಾಕೆ ಕುಂತಾರ ಅಂತ ಅಂದು ಆಮೇಲೆ ಹೇಳ್ತೀನಿ. ನೀವು ಒಂದು ಟೈಮ್ ನೋಡ್ಕೊಂಬರ್ರಿ. ಫ್ರೆಂಡ್ಸ ತುಂಬ ಅಂದರೆ ತುಂಬ ಸೊಗಸಾಗಿತ್ತು, ನೋಡೋಕ್ಕೆ ಎರಡು ಕಣ್ಣು ಸಾಲದಾಗಿತ್ತು. ಅಷ್ಟೊಂದು ಖುಷಿಯಾಗಿದ್ವಿ, ಎಲ್ಲ ಹೆಣ್ಮಕ್ಕಳು ಬಂದಿದ್ದರು. ಎಷ್ಟು ಜನ ಬಂದಿದ್ದರು ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ನೀವು ವಿಡಿಯೋ ನೋಡ್ಕೊಂಬರ್ರಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತು ಊರಲ್ಲಿ ಪೂಜೆ ಐತಿ. ನಾವಿರು ಊರಲ್ಲಿ ಮಲ್ಲಿಕಾರ್ಜುನ ಗುಡಿ ಅಂತ ಮುತ್ತೈತನಕ ಹೇಳಾರ, ಮುತ್ತೈತನದ ಪ್ರೋಗ್ರಾಮ್ ಐತಂತ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಬರ್ತೀವಿ. ಹೋಗಿ ಬರೋಕ್ಕೆ ಈಗ ರೆಡಿಯಾಗಿ ಹೊಂಟೀನಿ. ಎಲ್ಲರೂ ಕಾಲೋನಿಯಲ್ಲ ಎಲ್ಲರೂ ಹೊಂಟಾರ ಫ್ರೆಂಡ್ಸ. ಸೊ ಹಾಗಾಗಿ ಹೋಗಿ ಬರ್ತೀನಿ ರೀ. ಅಲ್ಲೇ ಗುಡಿಯೊಳಗೆ ಎಲ್ಲ ಗುಡಿ ತೋರಿಸ್ಕೊಂಡು ಮತ್ತು ಗುಡಿಯೊಳಗೆ ಏನೇನು ಪೂಜೆ ನಡೀತೈತಲ್ಲ ಅದನ್ನೆಲ್ಲ ನಿಮ್ಗೆ ತೋರಿಸ್ಕೊಂಡು ಬರ್ತೀನಿ ರೀ. ನೋಡಿರಿ, ಟೈಮು 11:30 ಆಗೈತಿ. ಅವ್ರು 11 ಗಂಟೆಗೆ ಹೇಳಿದರು. ಮತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಹೋಗ್ಬೇಕಲ್ಲ. ಸೊ ಹಾಗಾಗಿ ಲೇಟ್ ಆಯ್ತು ನೋಡಿರಿ. ಮಕ್ಕಳಿಗೆ ಮಗನಿಗೆ ಅಡುಗೆ ಮಾಡಿಟ್ಟು ಮತ್ತು ಹಸ್ಬೆಂಡ್ಗೂ ಅಡುಗೆ ಮಾಡಿಟ್ಟು ಮಧ್ಯಾಹ್ನಕ್ಕೆ ಬರ್ತಾರಲ್ಲ. ಇವತ್ತು ಮನೆ ಕೆಳಗ್ಲವರೇ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಯಾರ ರೋಹಿತನ. ಸೊ ಗುಡಿ ಒಳಗೆ ಹೋಗಿಂದ ಲೇಟನ ಆಗ್ಬೋದು ಸ್ವಲ್ಪ. ಮಕ್ಕಳಿಗೆ ಏನೇನು ಬೇಕೆಲ್ಲ ಮಾಡಿಟ್ಟೆ ಬಂದುಬಿಟ್ರಿ ಅಂತಂದರು. ಸೊ ಹಾಗಾಗಿ ಮುತ್ತೈತನಕ್ಕೆ ಹೊಂಟೀನಿ ರೀ ಇವತ್ತು. ಈ ಥರ ಆಗಿ ಹೊಂಟೀನಿ ನೋಡಿರಿ. ಮತ್ತು ಮೊಬೈಲ್ ಇಟ್ಕೊಳಕ್ಕೆ ಹೊರಗಡೆ ಹೋದಾಗ ಒಂದು ಬ್ಯಾಗ್ ಬೇಕಲ್ಲ, ಹಂಗಾಗಿ ಬ್ಯಾಗ್ ತೊಗೊಂಡಿದ್ದೀನಿ. ಸೊ ಹೋಗಿ ಬರಬನ್ರಿ ಫ್ರೆಂಡ್ಸ್, ನಿಮಗೂ ತೋರಿಸ್ತೀನಿ ಇವತ್ತು ಗುಡಿನ. ಬರ್ರಿ ಫ್ರೆಂಡ್ಸ್, ಹೋಗುಮಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಂಥ ಸೌಭಾಗ್ಯ ಯಾರೇ ಸಿಗುತ್ತಾ? ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಅಂತ ಒಂದು ಫಂಕ್ಷನೇ ಏರ್ಪಾಡು ಮಾಡ್ಕೊಂಡಾರ. ಅದು ಅಲ್ಲಿ ಹೇಳಿದ ಪ್ರಕಾರ ಅವರು ಗಣೇಶನ ಹಬ್ಬ ಮುಂದಿಟ್ಕೊಂಡು 2 ದಿನ 3 ದಿನ ಮುಂಚೆಗೆ ಮಾಡ್ತಾರಂತ. ಅದು ಫಿಕ್ಸ್ ಅಂತ ಡೇಟ್ ಇಲ್ಲಂತ ಫ್ರೆಂಡ್ಸ. ಇಂಥ ಸೌಭಾಗ್ಯ ಯಾರೇ ಸಿಗುತ್ತಲ್ಲ, ಪುಣ್ಯ ಮಾಡಿದರಿಗೆ ಸಿಗುತ್ತಂತ ಹೇಳ್ಬೋದು. ಎಷ್ಟೊಂದು ಜನ ಬಂದಿದ್ರು ಅಲ್ಲಿಗೆ, ಅಷ್ಟು ಜನಕ್ಕೂ ಮುತ್ತೈದರಿಗೆ ಉಡಿ ತುಂಬಿ ಊಟ ಕೊಟ್ಟು ಎಲ್ಲ ಮಾಡಿ ಕಳಿಸಿದ್ರು. ಎಂಥ ಪುಣ್ಯ ಬಂತರು, ಏನೋ ಒಂದು ಕನೆಕ್ಟಿವ್ ಆಯಿತು. ನಮ್ಮ ಮನೆ ದೇವ್ರನ್ನು ಮಲ್ಲಿಕಾರ್ಜುನ ಮತ್ತು ಇಲ್ಲಿನ ಮಲ್ಲಿಕಾರ್ಜುನ ಗುಡಿ ಐತೆಲ್ಲ ಅಂದ್ಕೊಂಡು ತುಂಬ ಖುಷಿಯಾಯಿತು. ಬರ್ರಿ, ಮಲ್ಲಯ್ಯನ ತೋರಿಸ್ಕೊಂಬರ್ತೀನಿ ನಿಮ್ಗೆ. ಎಲ್ಲರೂ ಹೊಂಟಾರ ನೋಡಿರಿ, ರೆಡಿಯಾಗಿ ಅವ್ರ ಜೊತೆಗೆ ನಾವು ಹೋಗ್ತಾ ಇದ್ವಿ ಫ್ರೆಂಡ್ಸ. ಭಾಳ ಅಂದ್ರೆ ಭಾಳ ಜನ ಬಂದಿದ್ರು. ವಿಡಿಯೋ ನೋಡ್ತಾ ಇರಿ. ಇದ ಗುಡಿ ಎಂಟ್ರೆನ್ಸ್ ನೋಡ್ರಿ, ಎಂತ ಚಂದ ರಂಗೋಲಿ ಹಾಕಿ ಬಣ್ಣ ತುಂಬಿ ವೆಲ್ಕಮ್ ಅಂತ ಹಾಕಿ ಎಲ್ರಿಗೂ ವೆಲ್ಕಮ್ ಮಾಡ್ಕೊಳಕತ್ತಿದ್ರು. ಸೊ ಎಷ್ಟು ಚಂದ ಹಾಕ್ಯಾರಲ್ರಿ ರಂಗೋಲಿನ. ಇನ್ನೂ ಒಳಗೆ ಗುಡಿ ಮಸ್ತ್ ಅಂದ್ರೆ ಮಸ್ತ್ ಐತಿ. ನಾ 2 ಟೈಮ್ ಹೋಗಿನ್ರಿ ಇಲ್ಲಿಗೆ, ಆದರೆ ವಿಡಿಯೋ ಮಾಡ್ಕೊಂಬಂದಿದ್ದಿಲ್ಲ. ಇದ ನೋಡಿರಿ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ. ಮಲ್ಲಯ್ಯ ಅಂತ ನಾವು ಆಡು ಭಾಷೆದೊಳಗೆ ಮಲ್ಲಯ್ಯ ಅಂತೀವಿ, ಯಾಕಂದರೆ ನಮ್ಮ ಮನೆ ದೇವರ ಇದ್ದು ನಮ್ಮ ತವ್ರ ಮನೆ ದೇವರು. ಹಾಗಾಗಿ ನಮ್ಗೆ ರೂಢಿ ಮಲ್ಲಯ್ಯನ ಅಂತ ಆಗಿಬಿಡುತ್ತೆ. ಅದರದ್ದು ಮಲ್ಲಿಕಾರ್ಜುನ ಅಂತ ಪೂರ್ಣ ಹೆಸರು. ಹಾಗಾಗಿ ಮಲ್ಲಿಕಾರ್ಜುನ ಸ್ವಾಮಿ, ನಾವು ಆಂಧ್ರದಲ್ಲಿ ಐತಲ್ಲ ಮಲ್ಲಿಕಾರ್ಜುನ ಗುಡಿಗಿನ ಹೋಗಿ ಬಂದೀವಿ. ಸೊ ಹಾಗಾಗಿ ಏನೋ ಒಂದು ಕನೆಕ್ಟಿವ್ ಒಂದು ಡಿವೋಷ್ನಲ್ ಫೀಲ್ ಆಯಿತು ನನಗೆ ಮಲ್ಲಿಕಾರ್ಜುನ ಗುಡಿ ಅಂದ ತಕ್ಷಣವೇ. ಹಾಗಾಗಿ ನಾನು ಮತ್ತು ಮುತ್ತೈದನಿಗೂ ಹೇಳಿದ್ರಲ್ಲ ಬಂದು ಮನೆ ಮಠ ಬಂದು. ಹಾಗಾಗಿ ಹೋಗಿ ನೋಡಿರಿ ಎಷ್ಟೊಂದು ಅಲಂಕಾರ ಮಾಡಿದ್ರು ದೇವರಿಗೆ ಅಂತ ನೋಡಿದರೆ, ಮಸ್ತ್ ಅಂದ್ರೆ ಮಸ್ತ್ ಮಾಡಿದರು. ಈಗ ಗುಡಿ ಒಳಗೆ ಹೋಗೋಣ ಫ್ರೆಂಡ್ಸ. ರಾಮ್ಯಾಶ್ರಮೇ ಪಶುಮಾರಣ್ಯಾಶ್ರಮೇ ವಿಧಿಪಂಚಮೇ ವೃತ್ತೇಶ್ವರ ಮೇ ಭೂತಂ ತೇ
ಇನ್ನು ಪೂಜೆ ನಡೀತಾ ಇತ್ತು ಫ್ರೆಂಡ್ಸ್. ನಾವು ಹೋದಾಗ ಪೂಜೆದು ಪ್ರಿಪರೇಷನ್ ನಡೀತಾ ಇತ್ತು. ಒಂದಿಷ್ಟು ಕೆಲವೊಂದಿಷ್ಟು ಜನ ಬಂದಿದ್ರು. ಆಮೇಲೆ ನಾವು ಹೋದ್ಮೇಲೆ ಅಂದ್ರೆ ಫುಲ್ ಜನ ಬಂದ್ಬಿಟ್ರು. ಇವರೆಲ್ಲ ಮುತ್ತೈ ತನಕ ಕುಂತಾರಲ್ಲ ಅವರೆಲ್ಲ 7 ಗಂಟೆಗೆ ಬಂದು ಮನೆಯಿಂದ ಕಳಸ ತಂದು ಆರತಿ ತಂದು ಅಲ್ಲೇ ಅವರೇ ಕಮಿಟಿಯವರೇ ಕರೆಸಿ ಕೂಡಿಸಿರ್ತಾರಂತ. ಮತ್ತು ಬೇರೆ ಜನಗಳಿಗೆಲ್ಲ ವರ್ಗನವರಿಗೆಲ್ಲ ಹೇಳಿರ್ತಾರಂತ ಇಷ್ಟು ದಿನಕ್ಕೆ ಇಷ್ಟು ಜನ ಬರಬೇಕಂತ. ಇಷ್ಟು ಜನ ಬಂದಿದ್ದರು ನೋಡಿರಿ. ಆಮೇಲೆ ನಿಮಗೆ ಆಶ್ಚರ್ಯ ಆಗುತ್ತೆ ಎಷ್ಟು ಜನ ಕೂಡಿದ್ರಂತ ಹೇಳೋಕ್ಕೆ. ನೋಡಿರಿ, ಆನಂದಮ್ಮ ಪಡ್ರಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈಗ ಗುರುಗಳು ಬಂದರು ನೋಡ್ರಿ. ಅವ್ರು ಬಂದ ನಂತರ ಭಜನೆ ಎಲ್ಲ ಕಾರ್ಯಕ್ರಮ ಮುಗಿಸಿ ಸಂಗೀತ ಕಾರ್ಯಕ್ರಮ ಮತ್ತು ಪೂಜೆದೆಲ್ಲ ಮುಗೀತು. ಈಗ ಎಲ್ಲರೂ ಜನಗಳು ಎದ್ದು ನಿಂತು ಮತ್ತು ಪೂಜಾ ಲಾಸ್ಟ್ ಪೂಜಾ ಮುಗಿಸಿ ಆಮೇಲೆ ಅವರಿಂದ ಆಶೀರ್ವಚನ ನಡೀತಾ ಇತ್ತು. ಅದೆಲ್ಲ ಮುಗಿದ ನಂತರ ಮತ್ತೆ ಮುತ್ತೈದರಿಗೆ ಹುಳಿ ತುಂಬೋ ಕಾರ್ಯಕ್ರಮ ಚಾಲುವಾಯ್ತು ನೋಡ್ರಿ. ಎಷ್ಟು ಜನ ಬಂದಿದ್ರಂತ ನೋಡ್ರಿ, 700 ಜನ ಸೇರಿಕೊಂಡಿದ್ರಂತ. ನಾವು ಒಂದು ಮದುವೆಯಾಗೆ ಒಂದು 200 ರಿಂದ 300 ಜನ ಬಂದ್ರೆ ಎಷ್ಟೊಂದು ಜನ ಬಂದಿದ್ರಪ್ಪ ಅಂತ ಹೇಳ್ತೀವಿ. ಇಷ್ಟು 700 ಜನಕ್ಕೆ ಮುತ್ತೈದರಿಗೆ ಉಡಿ ತುಂಬಿದ್ರು ನೋಡಿರಿ. ಎಷ್ಟೊಂದು ಜನ ಅಂತಂತ ನೋಡಿರಿ, ಕಣ್ಣು ತುಂಬಿ ಬಂತು. ಇಷ್ಟೊಂದು ಸೊಗಸಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾರ ಗುಡಿ ಕಮಿಟಿ ಮೆಂಬರ್ಸು ಮತ್ತು ಎಲ್ಲ ಊರಿನ ಜನಗಳು ಅಂತಂತ ಹೇಳೋಕ್ಕೆ ಖುಷಿಯಾಗುತ್ತೆ ಫ್ರೆಂಡ್ಸ. ನೋಡಿರಿ, ಕಣ್ಣು ತುಂಬ ಆನಂದ ಪಡ್ರಿ. ಎಷ್ಟೊಂದು ಭಕ್ತಾದಿಗಳಿದ್ರು, ಸದ್ಭಕ್ತರಿದ್ದರು, ಪೂಜಾರಿಗಳಿದ್ದರು, ಪೂಜೆ ಮಾಡೋರಿದ್ದರು, ಜನಗಳಿದ್ದರು, ನಮ್ಮಂಥ ಭಕ್ತರು ಸೇರಿಕೊಂಡಿದ್ದರು. ಎಲ್ಲರೂ ಸೇರಿ ಈ ಒಂದು ಉಡಿ ತುಂಬುವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸೊಗಸಾಗಿ ನೆರವೇರಿಸಿಕೊಟ್ರು ಅಂತ ಹೇಳ್ತೀನಿ ನೋಡಿರಿ. ಇಲ್ಲಿ ನೋಡಿರಿ, ಎಲ್ಲರಿಗೂ ಕೊಡೋಕೆ, ಮುತ್ತೈದರಿಗೂ ಕೊಡೋಕೆ ಅದು ಒಂದು ಪಾಕೆಟ್ ಮಾಡಿದ್ರು. ಎಷ್ಟು ಸೊಗಸಾಗಿ ಮಾಡಿದ್ರು ಅಂದರೆ ಒಂದು ಎರಡು ಮಾಡೋಕ್ಕೇ ನಮ್ಗೆ ಆ ಕಡೆ ಬಿದ್ದು ಈ ಕಡೆ ಹಾಕ್ತೀವಿ. ಅವರು 700 ಗಂಟಲೆ ಮಾಡಿರ್ತಾರಂತಂದ್ರೆ ಎಷ್ಟು ಕಷ್ಟಪಟ್ಟಿರ್ಬೇಕು ಫ್ರೆಂಡ್ಸ. ಎಲ್ಲಿ ಆರ್ಡ್ರ್ ಮಾಡಿರ್ಬೇಕು ಅಷ್ಟೊಂದು. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕುಂಕುಮ ಅರ್ಚನೆ ಹೂವು ಮತ್ತು ಎಲ್ಲರಿಗೂ ಸರಿಯಾಗಿ ಎಲ್ಲ ನೋಡ್ಕೊಂಡ್ರು. ಫ್ರೆಂಡ್ಸ್, ಇದನ್ನು ಒಂದು ಸಣ್ಣ ಹುಡುಗ ಇತ್ತಲ್ಲ 5 ರಿಂದ 6 ವರ್ಷದ ಹುಡುಗ ಇತ್ತು. ಅವನ ಕೈಯಲ್ಲಿ ಮೊಬೈಲ್ ಕೊಟ್ಟು ವಿಡಿಯೋ ಮಾಡ್ಕೊರಪ್ಪ ಅಂತ ಹೇಳಿದ್ದೀನಿ. ಅವರು 2-3 ಹುಡುಗರು ಸೇರಿಕೊಂಡು ನನ್ನ ಕೈಯಲ್ಲಿ ಕೊಡು ನಿನ್ನ ಕೈಯಲ್ಲಿ ಕೊಡು ಅಂತ ಈ ಥರ ವಿಡಿಯೋ ಮಾಡ್ಯಾರ ನೋಡಿರಿ. ಅವರು ಮಾತಾಡ್ಕೊತಾ ವಿಡಿಯೋ ಮಾಡಿದರು. ಸಣ್ಣ ಮಕ್ಕಳು ನನಗೆ ಬೇಕು ನಿನಗೆ ಬೇಕಂತ ಅಂದು ಅನ್ನ ಕುಂತಿದ್ರು. ಸೊ ಹಂಗಾಗಿ ಒಬ್ಬರು ಯಾರಾದರೂ ತೆಗಿರಪ್ಪ ವಿಡಿಯೋನ, ಒಬ್ಬರು ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದೆ. ಇಷ್ಟೊಂದು ಜನ ಸೇರಿಕೊಂಡಿದ್ರು ಮತ್ತು ಈ ಕಡೆ ಸಪ್ರೇಟ್ ಆಗಿದ್ದರು. ನನಗೆ ಮುತ್ತೈದ ತನಕ ಕುಂತಿದ್ನೆಲ್ಲ, ಹಾಗಾಗಿ ನನಗೆ ಉಡಿ ತುಂಬ್ಕೊಳ್ಳೋದು ಅಲ್ಲಿ ಇದು ಇತ್ತಲ್ಲ ಫಂಕ್ಷನ್ ಇತ್ತಲ್ಲ, ಹಾಗಾಗಿ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಟೈಮ್ ಸಿಗಲಿಲ್ಲ. ಹುಡುಗರ ಕೈಯಾಗೆ ಕೊಟ್ಟು ಮಾಡ್ಸಕ್ಕೆ ಕುಂತಿದ್ದೆ ನಾನು. ಸೊ ಫ್ರೆಂಡ್ಸ್, ಯಾವ ಥರ ಮಾಡ್ಯಾರ ನೋಡಿರಿ ಹುಡುಗರು. ಸಲ್ಲಾಣ.
ಮಕ್ಕಳು ನೋಡ್ರಿ, ಇಬ್ರು ಮೂರು ಜನ ಇದ್ರು, ಸಣ್ಣ ಸಣ್ಣವರು, 5 ರಿಂದ 6 ವರ್ಷದವರು. ನನಗೆ ಕೊಡು ಮೊಬೈಲ್, ನೀನು ಕೊಡು ಮೊಬೈಲ್ ಅಂತ ಜಗಳ ಮಾಡಾಕತ್ತಿದ್ರು ಅವರು. ನಾನು ಇಡ್ಕೋತೀನಿ ಮೊಬೈಲು, ನೀನು ಇಡ್ಕೋತೀನಿ ಮೊಬೈಲ್ ಅಂತ ಅಂದು. ಮತ್ತು ಇಷ್ಟು ಜನ ಕುಂತಿದ್ವಲ್ಲ ಫ್ರೆಂಡ್ಸ್, ಮತ್ತು ಸಪ್ರೇಟಾಗಿ ಇನ್ನೊಂದಿಷ್ಟು ಇನ್ನೊಂದು ಪ್ಲೇಸ್ನಾಗ ಅಲ್ಲಿನೂ ಇಷ್ಟು ಜನ ಕುಂತಿದ್ರು. ಸೊ ಇಲ್ಲಿ ಜಾಗ ಇಡಿಸ್ಲಾರ್ಗ ಇನ್ನೂ ಒಂದು ಸೈಡಲ್ಲೇ ಇಷ್ಟು ಕೆಲವೊಂದಿಷ್ಟು ಜನನ ಕೂಡಿಸಿದ್ರಂತ. ಸೊ ಹಾಗಾಗಿ ಇಷ್ಟು ಜನಕ್ಕೂ ಉಡಿ ತುಂಬಿ ಬ್ಲೌಸ್ ಪೀಸ್ ಕೊಟ್ಟು, ಅಡಿಕೆ ಅರಿಶಿನ ಕೊಂಬು ಮತ್ತು ಉತ್ತತ್ತಿ ಎಲ್ಲವನ್ನು ಕೊಟ್ಟು, ಮತ್ತು ಆಮೇಲೆ ಅವರಿಗೆ ಊಟಕ್ಕೆ ಬಡಿಸಿ, ಮತ್ತು ಮೇನಾಗಿ ಹೂವು ಕೊಟ್ಟರು. ಮುತ್ತೈದರಿಗೆ ಮೇನಾಗಿ ಹೂವು ಅಲ್ಲ ಫ್ರೆಂಡ್ಸ, ಹೂವನ್ನು ಕೊಟ್ಟರು. ಎಲೆ ಅಡಿಗೆ ಪ್ರತಿಯೊಂದನ್ನು ಕೊಟ್ಟರು ಅಂತ ಹೇಳ್ಬೋದು. ಇದಾಗಿತ್ತು, ಇಷ್ಟೊಂದು ಸಂಭ್ರಮದಿಂದ ನಡೆಯುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ. ಸೊ ಭಾಳ ಅಂದ್ರೆ ಭಾಳ ಖುಷಿಯಾಯಿತು ನನಗೆ. ಇದೇ ಫಸ್ಟ್ ಟೈಮು ಅವ್ರು ಬಂದು ಹೇಳಿದಾಗ, ಮೊತ್ತೈದು ತನಕ ಬರ್ರಿ ಉಡಿ ತುಂಬ್ತೀವಿ ಗುಡಿಯಾಗ ಅಂತ ಹೇಳಿದಾಗ, ಏನೋ ಒಂದು 5 ಜನ 10 ಜನ ಕೂಡಬಹುದು ಅಂತ ನಾನು ಅಂದ್ಕೊಂಡಿದ್ದೆ. ಅನುಭವನೇ ಬೇರೆ ಮತ್ತು ಅನಿಸಿಕೆನೇ ಬೇರೆ ಅಂತಾರಲ್ಲ ಫ್ರೆಂಡ್ಸ್, ಅನುಭವ ಅಂದ್ರೆ ಕಣ್ಣಿನಿಂದ ನೋಡಿದಾಗ ಅನುಭವ ಆಗುತ್ತಾ. ಇಷ್ಟೊಂದು ಜನ ಕೂಡಿಸಿದ್ರಲ್ಲ, ಯಾವ ಥರ ಕೂಡಿಸಿರ್ಬೇಕು ಅಂತ ಅನ್ಕೋತೀನಿ. ಪ್ರತಿಯೊಬ್ಬರಿಗೂ ಒಂದು ಏನು ಕಡಿಮೆ ಆಗ್ಲಾರ್ದಂಗೆ ಎಲ್ಲರಿಗೂ ಸರಿ ಸಮಾನವಾಗಿ ಕೂಡಿಸಿ, ಅವ್ರಿಗೆ ಇಷ್ಟೊಂದು ಅತಿ ಸರಳತೆಯಿಂದ ಮತ್ತು ಸಮಾಧಾನದಿಂದ ಮಾಡಿ ಕಳಿಸುವುದೈತಲ್ಲ ಫ್ರೆಂಡ್ಸ್, ಅದು ಭಾಳ ದೊಡ್ಡದು. ನಮ್ಗೆ 5 ಮಂದಿ 10 ಮಂದಿಗೆ ಕಷ್ಟ ಆಗುತ್ತೆ, ಏನೇನೋ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ. ಬಟ್ ಭಕ್ತಾದಿಗಳು ಮತ್ತು ಗುಡಿ ಕಮಿಟಿಯವರು ಇಷ್ಟೊಂದು ಎಲ್ಲ ರೆಡಿ ಮಾಡಿಕೊಂಡು ಇಷ್ಟು ಜನಕ್ಕೆ ಉಳಿ ತುಂಬ್ಯಾರ ಅಂತಂದ್ರೆ, ದೈವ ಭಕ್ತಿನೇ ಮಲ್ಲಯ್ಯ ಅವರಿಗೆ ಶಕ್ತಿ ಕೊಟ್ಟದನ್ನಲ್ಲ. ಇನ್ನೂ ಭಕ್ತಾದಿಗಳು ಹೆಚ್ಚಾಗಲಿ, ಎಲ್ಲರಿಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ ಎಲ್ಲರೂ. ವರ್ಷ ವರ್ಷ ಇದೇ ರೀತಿ ಮಾಡ್ಕೊಂಬಂದಾರಂತ ಫ್ರೆಂಡ್ಸ್. ನಮ್ಗೆ ಅಲ್ಲಿ ಗುಡಿಯವರು ಹೇಳಿದರು, ನೋಡಿ ಪ್ರತಿಯೊಬ್ಬರಿಗೂ ಕುಂಕುಮ ಹಚ್ಚಿ ಎಲ್ಲ ಮಾಡಿ ಹೋಗ್ತಾರೆ. ಸೊ ನಾನೇ ಪುಣ್ಯವಂತಳು ಅಂತೀನಿ ಇಂಥ ದೈವ ಭಕ್ತಿಯಲ್ಲಿ ಪಾಲ್ಗೊಂಡಿದ್ದು. ಉಡಿ ತುಂಬು ಅಂತ ಕಾರ್ಯಕ್ರಮ ನಡೀತಾ ಇದೆ, ಇದರ ಮಧ್ಯದಲ್ಲಿ ಇವತ್ತಿನ ಈ ಒಂದು ಮುತ್ತೈದರಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮದ ಎಲ್ಲ ಖರ್ಚು ವೆಚ್ಚವನ್ನ ಒಬ್ಬರೇ ವಹಿಸಿಕೊಂಡಿದ್ದಾರೆ. ಇವತ್ತಿನ ಎಲ್ಲ ದಾಸೋಹ ಸೇವೆಯನ್ನು ಶ್ರೀಮತಿ ಸರೋಜಿನಿ ಶ್ರೀ ರೇವಣಾಂದ್ರಯ್ಯ ಸ್ವಾಮಿ ಬಿಜಾಸ್ಪುರ್ ಹಿರೇಮಠ ಸಾಕಿನ್ ಕಲಬುರ್ಗಿ ಇವರ ಸುಪುತ್ರರಾಗಿರ್ತಕ್ಕಂಥ ಇವರ ಸೊಸೆ ಶ್ರೀಮತಿ ಶ್ರೀಹರ್ಷಿತ ಶ್ರೀ ಪ್ರಶಾಂತ್ ಸ್ವಾಮಿ ಬಿಜಾಸ್ಪುರ್ ಸಾಕಿನ್ ಕಲಬುರ್ಗಿ ಇವರ ಒಂದು ಕಿರು ಪರಿಚಯವನ್ನು ತಮಗೆ ಮಾಡಿಕೊಡ್ತೀನಿ. ನನ್ನ ತಿಳಿದ ಮಟ್ಟಿಗೆ ಅವ್ರಿಗೆ ಸಹಾಯ ಮಾಡುವಂತ ಗುಣ ಈ ದಂಪತಿಗಳಲ್ಲಿದೆ ಅಂತ ನಾನು ಕೇಳಿಕೊಂಡೆ. ಅದಲ್ಲದೆ ಕೂಡ ಇವರಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಡ ವಿದ್ಯಾರ್ಥಿಗಳು ಇದ್ರೆ ಚರಣಿಂದ ಕೊಂಡು ಕಲಿಯುವಂತಹ ದೌಡಿದ್ರು ಅಂತ ನಮ್ಮಲ್ಲಿ 30 ಸ್ಪೆಷಲ್ ಮಲ್ಲಿಕಾರ್ಜುನ ಇರ್ತಕ್ಕಂಥ ಈ ಕಾರ್ಯಕ್ರಮದ ಒಂದು ಸೇವೆ ಅವ್ರಿಗೆ ಸಿಕ್ಕದಂದ್ರೆ ಅವರು ಕೂಡ ಭಾಗ್ಯವಂತರು. ಅಂತಹ ದಾನಿಗಳು ನಮ್ಮ ಸಿಕ್ಕಿದ್ದಾರೆ ಅಂದ್ರೆ ನಾವು ಕೂಡ ಭಾಗ್ಯ. ಇಂತಹ ದಾನಿಗಳು ಇದ್ದಾರಲ್ಲ, ಇಂತಹ ಕೊಡುಗೆ ದಾನಿಗಳು ಇದ್ದಾರಲ್ಲ ಅಂತ ಅಂತಕ್ಕಂಥದ್ದು ಕಾರಣ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಸಮಾಜ ಸೇವೆ ಮಾಡತಕ್ಕಂತಹ ಒಂದು ಶಕ್ತಿಯನ್ನ ನಮ್ಮ ಶ್ರೀಶೈಲಿ ಮಲ್ಲಿಕಾರ್ಜುನ ಕೊಡಲಿಸಲಿ ಅನ್ನುವಂತ ಶುಭಾಶಯಗಳೊಂದಿಗೆ ಈಗ ಮುಂದಿನ ಕಾರ್ಯಕ್ರಮ ಮುಂದುವರಿಸೋಣ. ಫ್ರೆಂಡ್ಸ್, ಉಡಿ ತುಂಬುವ ಕಾರ್ಯಕ್ರಮ ಎಲ್ಲ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಸಮಾಧಾನವಾಗಿ ಎಲ್ಲ ಮುಗೀತು. ಈಗ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿದರು.
ಊಟದ ವ್ಯವಸ್ಥೆ ಏನಂದರೆ ಹುಗ್ಗಿ ಬದನೇಕಾಯಿ ಪಲ್ಲೆ ಅನ್ನ ಸಾಂಬಾರು ಇಷ್ಟು ರುಚಿಯಾಗಿತ್ತಲ್ಲ ಫ್ರೆಂಡ್ಸ. ನಾವು ಮನೆಯಾಗೆ ಎಷ್ಟು ರುಚಿಯಾಗಿ ಕಟ್ಟಾಗಿ ಮಾಡಿದ್ರೂ ಅಷ್ಟು ರುಚಿ ಆಗಂಗಿಲ್ಲ, ಅಷ್ಟೊಂದು ರುಚಿ ಆಗಿತ್ತಂತನೇ ಹೇಳ್ಬೋದು. ನಾನಂತರೂ ಹೊಟ್ಟೆ ತುಂಬ ಊಟ ಮಾಡಿದೆ ಅಂತನೇ ಹೇಳ್ಬೋದು. ಸೊ ಫ್ರೆಂಡ್ಸ್, ನಿನ್ನೆ ಸ್ವಲ್ಪ ಲೇಟಾಗೇ ಬಂದ್ವಿ ಗುಡಿಯಿಂದ, ಹಂಗಾಗಿ ಮತ್ತೆ ವಿಡಿಯೋ ಮಾಡೋಕ್ಕೆ ನನಗೆ ಆಗಲಿಲ್ಲ. ಸ್ವಲ್ಪ ಟಯರ್ಡ್ ಆಗಿತ್ತು, ಒಂದು 3 ಕಿಲೋಮೀಟ್ರ್ ಆಗುತ್ತೆ ನಡ್ಕೋತೋಗಿ ನಡ್ಕೋತಾ ಬಂದ್ವಿ. ಸೊ ಹಂಗಾಗಿ ಎಲ್ಲರೂ ಕಾಲೋನಿಯಲ್ಲಿ ಹೋಗಿದ್ವಲ್ಲ, ಅವ್ರ ಜೊತೆಗೆ ಹೋಗಿ ಅವ್ರ ಜೊತೆಗೆ ಬರಬೇಕಾಯ್ತು. ನಿನ್ನೆ ಮುತ್ತೈದು ತನಕ ಹೋಗಿದ್ವಲ್ಲ, ಹಂಗಾಗಿ ಅಲ್ಲಿ ಏನು ಕೊಟ್ಟರು ಅಂತಂದು ತೋರಿಸ್ತೀನಿ ನಿಮ್ಗೆ. ಇನ್ನು ಈ ಬ್ಯಾಗ್ ಕೂಡ ಓಪನ್ ಮಾಡಿಲ್ಲ ನೋಡ್ರಿ, ಒಂದು ಮಾಸ್ಕ್ ಓದಿದ್ದೆ ಅದು ಇದ್ರೊಳಗೆ ಐತಿ ನೋಡ್ರಿ. ನೀವು ಕೊಟ್ಟಿದ್ದು ನೋಡಿರ್ಬೋದು, ಈ ಥರ ಒಂದು ಪ್ಯಾಕ್ ಮಾಡಿ ಕೊಟ್ರೆ ಅದರಲ್ಲಿ ಒಂದು ಬ್ಲೌಸ್ ಪೀಸ್ ಇಟ್ಟಾರೆ ನೋಡ್ರಿ. ಮತ್ತೆ ಬಳೆ ಇಟ್ಟಾರ, ಬಳೆನ ಹಾಕೊಂಬಿಡು ಮುತ್ತೈತನ ಬಳೆ. ಇಂಥ ಸೌಭಾಗ್ಯ ಯಾವುದೇ ಸಿಗತ್ತೆ ನೋಡ್ರಿ ನೋಡ್ರಿ, ಅಷ್ಟು ಮುತ್ತೈತನಕ್ಕೆ ಬಂದದ್ದು ಬಳೆನ, ಹಾಗಾಗಿ ದಿನ ಹಾಕೊಳಕತ್ತೀನಿ. ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ಆಗ್ಯದು ನೋಡ್ರಿ. ಹಸಿರು ಬಳೆ, ಹೆಣ್ಮಕ್ಳಿಗೆ ಹಸಿರು ಬಳೆನೇ ಚಂದ ಅಲ್ವಾ ಫ್ರೆಂಡ್ಸ್. ಹಸಿರು ಬಳೆ ಒಂದು 7-8 ಡಜನ್ ಅದಾವು ನಮ್ಮ ಮನೆಯಾಗ, ಯಾಕಂದರೆ ನಮ್ಮ ತಂಗಿಯವ್ರ ಮದುವೆ, ಇಬ್ಬರು ಮದುವೆ ಆಯಿತು ವರ್ಷ ಒಂದು ವರ್ಷ ಒಂದು. ಒಂದು ವರ್ಷದಿಂದ ಒಬ್ಬಕ್ಕೆ ತಂಗಿ ಮದುವೆ ಆದರೆ 2 ವರ್ಷದ ಕೆಳಗೆ ಇನ್ನೊಬ್ಬಕ್ಕೆ ತಂಗಿ ಮದುವೆ ಆಯಿತು. ಹಾಗಾಗಿ ಹಾಕ್ಕೊಳ್ಳಲ್ಲ, ಹಾಕ್ಕೊಳ್ಳೋದು 3-4 ಡಜನ್ ಗಂಟಲೆ ಹಾಕ್ಕೊಳ್ಳೋದು, ಇಲ್ಲಿ ತಂದು ಬಿಚ್ಚಿಟ್ಬಿಡ್ದು ಹಂಗಾಗೈತಿ. ಹಾಗಾಗಿ ಡೈಲಿ ಹಸಿರು ಬೈನ ಹಾಕೋಬೇಕಂತ ಮಾಡಿ ನೋಡ್ರಿ. ಇಲ್ಲಿ ನೋಡ್ರಿ ಎಲ್ಲ ಮುತ್ತೈದರಿಗೆ ಕೊಡುವಂಥದ್ದೇ ಕೊಟ್ರ, ಅಡಿಕೆ ಉತ್ತತ್ತಿ ಅರಿಶಿನ ಕೊಂಬು ಮತ್ತು ಅದರೊಳಗೆ ಸ್ವಲ್ಪ ಕಾಳುಗಳು ಹಾಕ್ಬೇಕಲ್ಲ ಅದಕ್ಕೆ ಹುಳಿ ತುಂಬೋದಕ್ಕೆ, ಹಂಗಾಗಿ ಗೋಧಿ ಕಾಳು ಹಾಕ್ಯ ನೋಡ್ರಿ. ಗೋಧಿ ಕಾಳು ನೋಡ್ತಿರ್ಬೋದು ಈ ಪ್ಯಾಕ್ ನೋಡ್ರಿ ಎಷ್ಟು ಚಂದ ಮಾಡ್ಯಾರಲ್ಲ. ಒಬ್ಬರಿಗೆ ಇಬ್ಬರಿಗೆ ಕೊಡ್ಬೇಕಾದ್ರೆ ನಾವು ಏನು ಕೊಡ್ಬೇಕು ಹೆಂಗೆ ಕೊಡ್ಬೇಕು ಅಂತೀವಿ. 700 ಮಂದಿಗೆ ಅವರು ಕೊಟ್ಟಾರಲ್ಲ ಫ್ರೆಂಡ್ಸ್, ಅದು ಮೇನು. ಇದೇ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋನ, ನಿನ್ನೆಯಿಂದ ಕಂಟಿನ್ಯೂ ಮಾಡಿ ಇವತ್ತು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ಕೊಡ್ರಿ ಪ್ಲೀಸ್, ಒಂದು ಲೈಕ್ ಕೊಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ತೀನಿ. ದಯವಿಟ್ಟು ಎಲ್ಲ ನನ್ನ ಸ್ನೇಹಿತರು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಹೊಸದಾಗಿ ಇದ್ದವ್ರನ್ನ ಬೆಳೆಸ್ರಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಫ್ರೆಂಡ್ಸ್.